ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ಅಂಥದ್ದಕ್ಕೆ ಅವರಿಗೆ ಪ್ರಮಾಣ ವಚನ ಬೋಧಿಸೆ ಮಾಡಿ ಅವರಿಗೆ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಕುಳಿತುಕೊಳ್ಳುವಂಥ ಅಧಿಕಾರ ನೀಡಿದಂಥವರು ರಾಜ್ಯಪಾಲರು. ಇವತ್ತು ಅವರು ಪರ್ಮಿಷನ್ ಕೊಟ್ಟಿರುವಂಥದ್ದು ತನಿಖೆ ಮಾಡೋಕ್ಕೆ, ಅರೆಸ್ಟ್ ಮಾಡೋಕ್ಕಲ್ಲ ಪರ್ಮಿಷನ್ ಕೊಡೋರು. ತನಿಖೆನೇ ಮಾಡಬಾರ್ದು ನನ್ನ ವಿರುದ್ಧ ಅಂತ ಹೇಳಿದ್ರೆ ಇದು ತೊಗಲಕ್ ದರ್ಬಾರ್ ಆಗುತ್ತೆ, ಸರ್ವಾಧಿಕಾರ ಆಗುತ್ತೆ. ಸರ್ವಾಧಿಕಾರಿಗಳು ಮಾತ್ರ ತನಿಖೆನೇ ಆಗಬಾರ್ದು ಅಂತ ಹೇಳೋರು ಸರ್ವಾಧಿಕಾರಿಗಳು. ಅದರಿಂದ ತನಿಖೆ ಆಗುವಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಗವರ್ನರ್ ಅವರ ಫೋಟೋಗಳನ್ನು ಸುಡುವಂಥದ್ದು, ಅವರಿಗೆ ಚಪ್ಪಲಿಯಲ್ಲಿ ಹಾರ ಹಾಕುವಂಥದ್ದು, ಗವರ್ನರ್ ಬಗ್ಗೆ ಅವಹೇಳನಕಾರಿ ಮಾತಾಡುವಂಥದ್ದು, ಇದು ದಲಿತರಿಗೆ ಮಾಡಿದಂಥ ಅನ್ಯಾಯ, ಮೋಸ. ಒಬ್ಬ ಕಾನ್ಸ್ಟಿಟ್ಯೂಷನಲ್ ಹೆಡ್ಗೆ ಈ ಥರ ಮಾಡುವಂಥದ್ದು ಸಂವಿಧಾನದ ವಿರೋಧಿ. ಅದಕ್ಕೆ ರಾಜ್ಯದ ಜನಗಳ ಮುಂದೆ ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀರಿ, ಇಲ್ಲಾಂದರೆ ನಮ್ಮ ಹೋರಾಟವನ್ನು ಇನ್ನೂ ಹೀಗೆ ಕಂಟಿನ್ಯೂ ಮಾಡ್ತೀರಿ. ಈಗಾಗಲೇ ಸಿದ್ದರಾಮಯ್ಯನವರು ಈ ಮೂಢ ಹಗರಣದಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಇಡೀ ಕಾಂಗ್ರೆಸ್ ಪಾರ್ಟಿ. ಇವತ್ತು ಸಿ ಎಲ್ ಪಿ ಸಭೆನೂ ಕೂಡ ಮಾಡ್ತಾಯಿದ್ದಾರೆ. ಸಿ ಎಲ್ ಪಿ ಸಭೆಯಿಂದ ಏನೂ ಆಗಲ್ಲ, ಏನಿದ್ರೂ ಕೂಡ ಕೋರ್ಟಲ್ಲೇ ತೀರ್ಮಾನ ಆಗುವಂಥದ್ದು. ಈಗಾಗಲೇ ಕೋರ್ಟ್ ಮೆಟ್ಲು ಎತ್ತಿದ್ದೀರ, ಅದನ್ನು ಬಿಟ್ಟು ಆದಿ ಬೀದಿಗಳಲ್ಲಿ ಗವರ್ನರ್ ವಿರುದ್ಧ ಹೋರಾಟ ಮಾಡುವಂಥದ್ದು ಅಕ್ಷಮ ಅಪರಾಧ. ಇದನ್ನು ಬಿಜೆಪಿ ಖಂಡಿಸ್ತಿಲ್ಲ.